ಹತ್ತು ಜನ ವಿದ್ಯಾರ್ಥಿಯಿಂದ ಆಟದಿಂದ ಸ್ಟಾರ್ಟ್ ಆದ ಈ ಸಂಸ್ಥೆ ಇವತ್ತಿನ ಬಹಳ ದೊಡ್ಡದಾಗಿ ಬೆಳೆದಿದೆ. ನಮ್ಮ ಸಂಸ್ಥೆ ಹತ್ತು ಕಾಲೇಜುಗಳಿದೆ. ಕೆ ಜಿ ಒಂದು ಸೇರ್ಕೊಂಡ್ರೆ 10 ಡಿಗ್ರಿ ಮಾಡ್ಕೊಂಡು ಹೋಗೋತಕ ನಾವು ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ. ಕನ್ನಡ ಮಾಧ್ಯಮ ಇರೋದ್ರಿಂದ ಇಂಗ್ಲೀಷಲ್ಲೂ ಪಾಠ ಹೇಳ್ಕೊಡ್ತಾರೆ. ನಮ್ಮ ತಿಮ್ಮೇಗೌಡರ ಕನಸದು ಕನ್ನಡ ಮಾಧ್ಯಮದಲ್ಲಿ ಪ್ರಾರಂಭ ಮಾಡಬೇಕು ಅಂತ. ತಿಗಳ ಜನಾಂಗಕ್ಕೆ ಸೇರಿದ್ದಾದ್ರೂ ಸಾರ್ವಜನಿಕ ವಿದ್ಯಾಭಿವೃದ್ಧಿ ಸಂಘ ನಮ್ಮ ಎಲ್ಲ ಜಾತಿಯವರೆಗೂ ಇಲ್ಲಿ ಅವಕಾಶ ಇದೆ. ಯಾವ ಜಾತಿ ತಾರತಮ್ಯ ಇಲ್ಲ, ಬಡವರಿಗೆ ನಾವು ಆದ್ಯತೆ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ಸಂಸ್ಥೆ ಸ್ಟಾರ್ಟ್ ಆಗಿ 1967-68 ಸಂಸ್ಥೆ ಸ್ಟಾರ್ಟ್ ಆಯಿತು. 10 ಜನ ವಿದ್ಯಾರ್ಥಿಯಿಂದ ಆರ್ಟ್ಸ್ನಿಂದ ಸ್ಟಾರ್ಟ್ ಆದ ಈ ಸಂಸ್ಥೆ ಇವತ್ತಿನ ಭಾಳ ದೊಡ್ಡದಾಗಿ ಬೆಳೆದಿದೆ. ನಮ್ಮ ಸಂಸ್ಥೆ 10 ಕಾಲೇಜುಗಳಿದೆ. ನಮ್ಮ ಎಲ್ಲ ಕೆ ಜಿ ಒಂದಿಗೆ ಸೇರ್ಕೊಂಡ್ರೆ 10 ಡಿಗ್ರಿ ಮಾಡ್ಕೊಂಡು ಹೋಗೋತಕ ನಾವು ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ. ಹಾಗೂ ನಮ್ಮಲ್ಲಿ ಒಳ್ಳೆ ನುರಿತವಾದ ಲೆಕ್ಚರರ್ಸ್ ಇದ್ದಾರೆ. ಹಾಗೂ ಇಲ್ಲಿ ಆರ್ಟ್ಸ್ ಫೆಸಿಲಿಟಿ ಇದೆ. ಇಲ್ಲಿ 90-92-95% ರಿಸಲ್ಟ್ ಬರ್ತಾಯಿದೆ. ಹಾಗೂ ಕೆಲವು ಸಬ್ಜೆಕ್ಟ್ನಲ್ಲಿ ರ್ಯಾಂಕ್ ಸಹ ಬಂದಿದೆ. ನಮ್ಮ ಸಂಸ್ಥೆಯಲ್ಲಿ ಅಲ್ಲಿ ಓದೋಗಿರೋ ಮಕ್ಕಳು 95% ಗೌರ್ಮೆಂಟ್ ಕೆಲಸ ಆಗವರೆ. ಇಲ್ಲಿ ಓದಿರೋ ಭಾಳ ಜನ ಸುಮಾರು ಸಬ್ ಇನ್ಸ್ಪೆಕ್ಟರ್ಗಳು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಇವರು ಹೋಮ್ ಉಳಿದಿದ್ದಾರೆ. ಇಷ್ಟು ಹೇಳಿಕೆ ನಾನು ಇಷ್ಟೇ ಬರ್ತಾ ಇದ್ದೆ. ಈಗ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ಸಿಚುವೇಶನ್ ನೋಡ್ಕೊಂಡು ಯಾವ ಕೋರ್ಸ್ ತಾಮಕ್ಕು ನಮ್ಗೆ ಅನುಕೂಲ ಆಗುತ್ತೆ ಅಂತ ನೋಡಿ ನಾವು ಕೋರ್ಸ್ ತಾಂತೀವಿ. ಈಗ ಎಸ್ ಎಲ್ ಸಿ ಮತ್ತೆ ಸೆಕೆಂಡ್ ಇಯರ್ ಪಿ ಯು ಸಿಗೆಲ್ಲ ಎಕ್ಸಾಮ್ ನಡೀತಾ ಇದೆ. ಯಾವ ರೀತಿ ತಮ್ಮ ಒಂದು ಕಾಲೇಜ್ ಸ್ಕೂಲ್ ವತಿಯಿಂದ ತರಬೇತಿ ಅವ್ರಿಗೆ ನಾವು ಯಾರು ಡೆವಲಪ್ಮೆಂಟಿದ್ದೇವೆ ಅವ್ರನ್ನೆಲ್ಲ ಕುಂದಿಸ್ಕೊಂಡು ಅವ್ರ ಸ್ಪೆಷಲ್ ಕೋಚ್ ಮಾಡೋಕ್ಕೆ ಅರೇಂಜ್ ಮಾಡಿದ್ವಿ ಅವ್ರಿಗೆಲ್ಲರೂ. ಇದ್ರ ಜೊತೆಗೆ ಆ ತಂದೆ ತಾಯಿಗಳನ್ನ ಕರೆಸ್ಬಿಟ್ಟು ಅವ್ರಿಗೊಂದು ಮನೆಯೊಳಗೆ ಅವ್ರಿಗೆಲ್ಲರಿಗೂ ಪ್ರೋತ್ಸಾಹ ಕೊಡೋಕ್ಕೆ ಎಲ್ಲ ನಾವು ಅರೇಂಜ್ ಮಾಡಿದ್ವಿ ಅವ್ರಿಗೆ. ಇಲ್ಲ ಸರ್, ಮುಂದೆ ಮಾಲೋಚನೆ ಇದೆ. ನಾವು ಸಿಚುವೇಶನ್ ನೋಡ್ಕೊಂಡು ನಾವು ಇದು ಮಾಡ್ತೀವಿ. ಎಲ್ಲ ಮಕ್ಕಳುಗಳು ಸ್ಟೂಡೆಂಟ್ಸ್ಗಳು ನಮ್ಮ ಹತ್ರ ಭಾಳ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಅವ್ರು ಬಂದರೆ ನಮ್ಮ ವತಿಯಿಂದ ನಮ್ಮ ಸಂಸ್ಥೆ ವತಿಯಿಂದ ಅವ್ರಿಗೆ ಏನು ಸಹಾಯ ಮಾಡೋಕ್ಕೂ ನಾವು ರೆಡಿಯಾಗಿದ್ದೀವಿ. ಇಲ್ಲಿ ಜಾಸ್ತಿ ಜನ ನಮ್ಮ ಮೀಡಿಯಂ ಕ್ಲಾಸಿಂದ ಬರ್ತಾವ್ರೆ. ಅವರು 38-40% ಬಂದಿರೋ ವಿದ್ಯಾರ್ಥಿಗಳನ್ನು ನಾವು 80-85% ನಾವು ರೆಡಿ ಮಾಡ್ತೀವಿ. ಹೌದೌದು. ಇವತ್ತು ನಮ್ಮ ಬಿ ಇ ಡಿ ಕಾಲೇಜ್ನಲ್ಲಿ ನಮ್ಮ ಪ್ರಿನ್ಸಿಪಾಲ್ ಇರ್ಬೋದು ಎಲ್ಲರೂ ಎಲ್ಲ ನಮ್ಮ ಉಪನ್ಯಾಸ ಭಾಳ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ. ನಾನು ನೋಡಿ ನಮಗೆ 100 ಜನ ನಮ್ಗೆ ಅಡ್ಮಿಷನ್ ಆಗ್ತದೆ. ನಮ್ಗೆ ಅದ್ರ ಬಗ್ಗೆ ಕೊರತೆನೇ ಇಲ್ಲ ಯಾವುದಷ್ಟೇ. ಅದೇ ಥರ 100 ಜನ ಪಾಸ್ ಆಗ್ತದೆ. ಕೆಲವು ಸಲ 95% ಡಿಸ್ಟಿಂಕ್ಷನ್ ಪಾಸ್ ಆಗ್ತದೆ. ಹೀಗೆ ಎಲ್ಲದಾಗೂ ನಮ್ಮ ಬಿ ಡಿ ಕಾಲೇಜು ಇಡೀ ಕರ್ನಾಟಕದ ಒಂದು ಮೈಲಿಗಳನ್ನು ಸಾಧಿಸಿದೆ. ಈಗೆಲ್ಲ ಪಾಸ್ ಉತ್ತೀರ್ಣ ಆಗ್ತಾರಲ್ಲ ಸರ್, ಪಾಸ್ ಆಗಿದವ್ರಿಗೆಲ್ಲ ಒಂದು ಜಾಬ್ ಫೆಸಿಲಿಟಿ ಸಿಕ್ಕಿದೆಯಾ ಸರ್ಕಾರ? ಸುಮಾರು ಸಿಕ್ಕಿದೆ ಸರ್. ನಮ್ಮ ಬಿ ಡಿ ಮಾಡೋರಿಗೆ 80-90% ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ಇವತ್ತಿನ ಅವರು ಒಳ್ಳೊಳ್ಳೆ ಹೈ ಪೊಸಿಷನ್ಗೆ ಹೋಗಿದ್ದಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ಗೂ ಸೇರಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ್ದಾರೆ. ಅದು ಸುಮಾರು ಜನ ಕೆ ಎಸ್ ಆಫೀಸರ್ ಆಗಿದ್ದಾರೆ. ಅದ್ರ ಬಗ್ಗೆ ನೋಟ್ ಸರ್. ನಮ್ಮ ಮೂಲಕ ಸರ್ಕಾರಕ್ಕೆ ಏನಾದರೂ ಮನವಿ ಮಾಡೋಕ್ಕೆ ಇಷ್ಟಪಡ್ತಾ ಇದೆ ಸರ್? ನಾವು ನಮ್ಮ ಕಾಲೇಜು ಭಾಳ ಇದರಿಂದ ಬಂದಿದೆ. ಸರ್ಕಾರದಿಂದ ಅನುದಾನ ಏನು ಬರಬೇಕಾದ್ರೆ ಬಂದರೆ ನಮಗೆ ಭಾಳ ಒಳ್ಳೆಯದು. ನಮ್ಮ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಟ್ರೈ ಮಾಡ್ತೀವಿ ಸರ್. ಮುಂದೆ ನಮಗೆ ಕೆಲವು ಇವನ ಕಂಪ್ಯೂಟರ್ ಸೈನ್ಸು ಆಮೇಲೆ ಸುಮಾರು ಕೋರ್ಸ್ಗಳು ತಗೊಂಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ. ಸಿಚುವೇಶನ್ ನೋಡ್ಕೊಂಡು ನಾವು ತಾಂತೀವಿ. ಕಾಲೇಜು ಕನ್ನಡ ಮಾಧ್ಯಮದಲ್ಲಿ ಪ್ರಾರಂಭ ಆಗಿ ಸುಮಾರು 39 ವರ್ಷ ಆಗಿದೆ. ಟಿ ವಿ ತಿಮ್ಮೇಗೌಡರು ಮೊದಲು ಸಂಸ್ಥಾಪನಾ ಅಧ್ಯಕ್ಷರಾಗಿದ್ದರು. ಅವರು ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಆಗಿದ್ದರು. ಅವ್ರ ಕಾಲದಲ್ಲಿ ಪ್ರಾರಂಭ ಆದ್ದು. ಇಂದಿಗೂ ಇದನ್ನು ಕೂಡ ಟಿ ವಿ ತಿಮ್ಮೇಗೌಡ ಸಭಾಂಗಣ ಅಂತ ಕೂಡ ಅವ್ರ ಹೆಸರು ಕೂಡ ಇಟ್ಟಿದ್ದೀವಿ. ಅಂದಿನಿಂದ ಇಂದಿನವರೆಗೂ ಬಿ ಇ ಡಿ ಕಾಲೇಜು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಬಿ ಎಡ್ ಕಾಲೇಜಿಗೆ ಒಳ್ಳೆಯ ಕಾಲೇಜು ಅನ್ನಿಸ್ಕೊಂಡು ಬಂದಿದೆ.
ಯಾವತ್ತೂ ಅಡ್ಮಿಷನ್ಗೆ ತೊಂದರೆ ಆಗಿಲ್ಲ. ನಾವು ಅಡ್ಮಿಷನ್ ಓಪನ್ ಮಾಡಿದ ಒಂದು ವಾರದಲ್ಲಿ ಎಲ್ಲ ಅಡ್ಮಿಷನ್ ಆಗೋಗ್ತಾರೆ. ನಮ್ಮಲ್ಲಿ ಹಾಲೆ 100 ಮೆಂಬರ್ಸ್ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ, ಈಗ ನೋಡಿದ್ರಲ್ಲ ಮಕ್ಕಳನ್ನ, ಅದರಲ್ಲಿ 50-50 ಒಂದೊಂದು ವರ್ಷಕ್ಕೆ ಅಡ್ಮಿಷನ್ ಆಗ್ತಾ ಹೋಗ್ತಾರೆ. ಕನ್ನಡ ಮಾಧ್ಯಮ ಇರೋದ್ರಿಂದ ಇಂಗ್ಲೀಷಲ್ಲೂ ಪಾಠ ಹೇಳ್ಕೊಡ್ತಾರೆ. ನಮ್ಮ ತಿಮ್ಮೇಗೌಡರ ಕನಸು ಅದು, ಕನ್ನಡ ಮಾಧ್ಯಮದಲ್ಲಿ ಪ್ರಾರಂಭ ಮಾಡಬೇಕು ಅಂತ. ಆ ಕಾಲದಲ್ಲಿ ಎಲ್ಲ ಕಡೆ ಇಂಗ್ಲೀಷ್ ಇತ್ತು, ಕನ್ನಡ ಮಾಧ್ಯಮ ಇರಲೇ ಇಲ್ಲ. ಆಫೀಸಲ್ಲಿ ಕೂಡ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇತ್ತು. ಅಂಥ ಕಾಲದಲ್ಲಿ ಕನ್ನಡಕ್ಕೆ ಟೆಕ್ಸ್ಟ್ ಬುಕ್ಸ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿ ಕನ್ನಡಕ್ಕೆ ಪ್ರಾರಂಭ ಮಾಡಿದಂಥ ಪುಣ್ಯಾತ್ಮರವರು. ಅಂದಿನಿಂದ ಇದಿನವರೆಗೂ ಈ ಕಾಲೇಜು ಅದೇ ರೀತಿಯಲ್ಲಿ ಒಂದು ಒಳ್ಳೆಯ ಹೆಸರು ತಗೊಂಡು ಬಂದಿದೆ. ಅದ್ರ ಜೊತೆಗೆ ಎರಡು ಹಾಸ್ಟೆಲ್ ವಿದ್ಯಾರ್ಥಿ ಹೆಣ್ಮಕ್ಳಿಗೆ ಒಂದು ಹಾಸ್ಟೆಲ್ ವಿಜಯನಗರದಲ್ಲಿದೆ, ಇಲ್ಲಿ ಗಂಡು ಹುಡುಗರಿಗೆ ಎರಡು ಹಾಸ್ಟೆಲ್ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಜೊತೆಗೆ 7 ಬೇರೆ ವಿದ್ಯಾರ್ಥಿ ವಿದ್ಯಾಸಂಸ್ಥೆಗಳು ಇದ್ದಾವೆ. ಒಂದು ಪ್ರೈಮರಿ ಸ್ಕೂಲು, ಹೈಸ್ಕೂಲು, 2 PUC ಕಾಲೇಜು, 2 BCOM ಕಾಲೇಜ್ಗಳು ಇದ್ದಾವೆ. ಇಷ್ಟು ಸುಮಾರು 1600-1700 ವಿದ್ಯಾರ್ಥಿಗಳು ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಈ ಸಂಸ್ಥೆ ತಿಗಳ ಜನಾಂಗಕ್ಕೆ ಸೇರಿದ್ದಾದ್ರೂ ಸಾರ್ವಜನಿಕ ವಿದ್ಯಾಭಿವೃದ್ಧಿ ಸಂಘ ನಮ್ಮದು. ಎಲ್ಲ ಜಾತಿಯವ್ರಿಗೂ ಇಲ್ಲಿ ಅವಕಾಶ ಇದೆ, ಯಾವ ಜಾತಿ ತಾರತಮ್ಯ ಇಲ್ಲ. ಬಡವರಿಗೆ ನಾವು ಆದ್ಯತೆ ಕೊಡ್ತಾ ಇದ್ದೀವಿ. ಆ ವಿದ್ಯಾರ್ಥಿ ನಿಲಯದಲ್ಲಿ ಕೂಡ ಎಲ್ಲರಿಗೂ ನಾವು ಸೀಟ್ ಕೊಡ್ತೀವಿ. ಈವನ್ ಸ್ಟಾಫ್ ಕೂಡ 100-120 ಜನ ಸ್ಟಾಫ್ ಇದ್ದಾರೆ, ನಮ್ಮವರೇ ಅಂತ ಇಲ್ಲ. ಯಾರು ಚೆನ್ನಾಗಿ ಪಾಠ ಮಾಡ್ತಾರೆ, ಯಾರಿಗೆ ಅರ್ಹತೆ ಇದೆ ಅಂಥವ್ರು ಲೆಕ್ಚರರ್ ಆಗ್ತಾರೆ. ಈಗಲೂ ಅದೇ ಒಂದು ನಾವು ಸಂಪ್ರದಾಯವನ್ನು ಇಟ್ಕೊಂಡು ಬಂದಿದ್ದೀವಿ. ಹೆಸರಿಗೆ ತಿಗಳರು ಅಂತ ಇದಷ್ಟೇ ಹೊರತು ನಮ್ಮವ್ರು ಬರ್ತಾರೆ, ಅವ್ರಿಗೆ ನಮ್ಮ ಕೈಲಾದ್ದು ಹಾಸ್ಟೆಲಲ್ಲಿರೋರಿಗೆ ನಾವು 50% ಊಟಕ್ಕೆ ನಮ್ಮ ಸಂಸ್ಥೆಯಿಂದ ನಿಧಿಯಿಂದ ಕೊಡ್ತಾ ಬರ್ತಾ ಇದ್ದೀವಿ. ಬೇರೆಯವ್ರು ಬಂದರೂ ಕೂಡ ಬಡವ್ರಿಗೆ ನಾವು ನಿಜವಾಗ್ಲೂ ಸಹಾಯ ಮಾಡ್ತೇವೆ. ಸರ್ಕಾರದಿಂದ ನಮಗೆ ಈ BED ಕಾಲೇಜು UGC ಸ್ಕೇಲ್ ಆಗಿದೆ, ಸರ್ಕಾರದವರು ಸಂಬಳ ಕೊಡ್ತಾರೆ. ರಿಟೈರ್ ಆದಮೇಲೆ ಅವ್ರು ತಗೋತಾ ಇಲ್ಲ, ಇರಲಿ ಬಿಡಿ. PUC ಒಂದು ಅನುದಾನ ಇದೆ, ಹೈಸ್ಕೂಲಲ್ಲೂ ಒಂದು ಅನುದಾನ ಇದೆ. ಸರ್ಕಾರದ ಅನುದಾನಕ್ಕೆ 3 ಇದ್ದಾವೆ, ಇನ್ನು ಉಳಿದಾವೆ ಅವು ಸರ್ಕಾರದ ಅನುದಾನ ಆಗಿಲ್ಲ. ಸರ್ಕಾರದಿಂದ ನಮಗೆ ಒಂದು ಹಾಸ್ಟೆಲ್ಗೆ ಊಟ ಸಹಾಯಧನ ಕೊಡ್ತಾರೆ ಗಂಡು ಮಕ್ಕಳ. ಸರ್ಕಾರದಿಂದ ನಮಗೆ ಸಾಕಷ್ಟು ಅನುದಾನ ಸಿಗ್ತಾ ಇದೆ, ಅದನ್ನು ನಾವು ಸದುಪಯೋಗ ಮಾಡಿಕೊಂಡು ಬಡ ಮಕ್ಕಳಿಗೆ, ಭಾಳ ಮುಖ್ಯವಾಗಿ ಬಡ ಮಕ್ಕಳಿಗೆ ನಾವು ಇಲ್ಲಿ ಇರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್, ಆ ಜಾತಿ ಈ ಜಾತಿ ಅಂತಿಲ್ಲ, ಯಾರು ಬಡವರು ಅಂತ ಬರ್ತಾರೆ ಎಲ್ರಿಗೂ ಸೀಟ್ ಕೊಡ್ತೀವಿ. ನಮ್ಮ ಕಾಲೇಜಲ್ಲಿ ಓದ್ತಿರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಯಾವ ಜಾತಿನವರಾಗಿರಲಿ. ಅದನ್ನು ನಾವು ಅದೇ ಒಂದು ಹ್ಯಾಬಿಟ್ಟು ಕಲ್ಟಿವೇಟ್ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನವರೆಗೂ ನಮ್ಗೆ ಅಡ್ಮಿಷನ್ ಎಲ್ಲ ವಿದ್ಯಾಸಂಸ್ಥೆಗಳಲ್ಲೇ ಆಗಲಿ, ಅದೇ ರೀತಿಯಲ್ಲಿ ನಾವೆಲ್ಲ ಆನರರಿ ಸರ್ವಿಸ್ ಮಾಡ್ತೀವಿ. ಕಮಿಟಿಯವರು ಯಾರು ಇಲ್ಲಿ ಸಂಬಳ ತಗೊಳ್ಳೋರು ಇಲ್ಲ. ಈ 100-120 ಜನರಿಗೆ ಉದ್ಯೋಗಾವಕಾಶ ಸಿಕ್ಕಿದೆ. 1600-1700 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಬಡವರಿಗೆ ನಿಜವಾಗ್ಲೂ ಅನುಕೂಲ ಆಗ್ತದೆ. ಸರ್ಕಾರದವರು ಕೂಡ ನಮಗೆ ಸಾಕಷ್ಟು ಅನುದಾನದ ಮೂಲಕ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಿನವರು ಇರ್ಬೋದು, ಹಿಂದಿನವರು ಇರ್ಬೋದು, ನಾವು ಆ ಪಾರ್ಟಿ ಈ ಪಾರ್ಟಿ ಅಂತೇಳಿ ಎಲ್ಲರೂ ನಮ್ಗೆ ಸಹಾಯ ಮಾಡಿದ್ದಾರೆ, ಮಾಡ್ತಾನು ಬರ್ತಾರೆ. ಈ BED ಕಾಲೇಜು ಹಳೆಯದು, ಹೆಚ್ಚು ಹೆಚ್ಚು ಅನುದಾನವನ್ನು ಪಡ್ಕೊಂಡು ನಾವು ಒಳ್ಳೆಯ ಪ್ರತಿ ವರ್ಷ 100-100 ರಿಸಲ್ಟನ್ನು ನಾವು ತರ್ತೀವಿ. PUC ಕಾಲೇಜ್ 2 ಇದ್ದಾವೆ ಅಂದಲ್ಲ, 90-95% ರಿಸಲ್ಟ್ ಬರುತ್ತೆ 2 PUC ಕಾಲೇಜ್. BCOM 2 ಕಾಲೇಜ್ ಇದ್ದಾವೆ, 100% ರಿಸಲ್ಟ್ ರ್ಯಾಂಕ್ ಕೂಡ ಬಂದಿದೆ. ಅಲ್ಲಿ ಅಲ್ಲಿ BED ಮುಗಿಸಿದ್ಮೇಲೆ MED ಬೇರೆ ಕಡೆ ಹೋಗ್ಬೇಕು, ನಮ್ಮಲ್ಲಿ ಇಲ್ಲ, ನಾವು ಮಾಡಬೇಕಾಗಿತ್ತು. ಆಮೇಲೆ ನೀವು ಇಂಜಿನಿಯರಿಂಗ್ ಕಾಲೇಜ್ ಅಂತ ನಮ್ಮ ಸ್ಥಳಾವಕಾಶ ಇಲ್ಲದೆ ಇರೋದ್ರಿಂದ ನಾವು ಸುಮಾರು ಬೆಂಗಳೂರು ಸುತ್ತಮುತ್ತ 2 ಎಕರೆ ಜಮೀನು, 3 ಎಕರೆ ಜಮೀನು ಕೊಡಿ ಅಂತ ಬೇಕಾದಷ್ಟು ಸರ್ಕಾರನ ಕೇಳ್ತಾ ಬರ್ತಾನೆ ಇದ್ದೀವಿ, ಸಿಕ್ಕಿಲ್ಲ. ಇಲ್ಲಿ ಸ್ಥಳಾವಕಾಶ ವಿಜಯನಗರದಲ್ಲಿ ಒಂದಿದೆ, ನಮ್ಮ SM ಕೃಷ್ಣ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅಲ್ಲೊಂದು 1/2 ಎಕರೆ ಜಮೀನು ಕೊಟ್ಟಿದ್ದಾರೆ. ಇದು ಸುಮಾರು 3/4 ಎಕರೆ ಇದೆ. ಇದು ದೇವರಾಜರ ಕಾಲದಲ್ಲಿ ಕೊಟ್ಟಂಥದ್ದು, ಪುಣ್ಯಾತ್ಮರು ಕೊಟ್ಟರು, ಅವ್ರ ಕಾಲದಿಂದ ಇದನ್ನು ನಡೆಸ್ಕೊಂಡು ಬರ್ತೀವಿ. SM ಕೃಷ್ಣ ಸಾಹೇಬರು ಅಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ 1 ಎಕರೆ ಜಮೀನು ಕೊಟ್ಟಿದ್ದಾರೆ, ಯಾರು ಹಿಂದೆ ನಮ್ಮ ಈಗಿದ್ದಾರಲ್ಲ ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯನವರು, ಅವರು ಕೊಟ್ಟಿದ್ದರು. 18 ಜನ ಬ್ಯಾಕ್ವರ್ಡ್ ಕ್ಲಾಸು ಜಾತಿಯವ್ರಿಗೆ ಕೊಟ್ಟಿದ್ದಾರೆ, ಅದೇನೋ ಕೋರ್ಟ್ಗೆ ಹೋಗಿ ಸ್ಟೇ ಆಗಿದೆ. ಅದು 1 ಎಕರೆ ನಮಗೆ ಬಂದರೆ
ಆಮೇಲೆ ಮತ್ತೆ ಬೇಕಾದಷ್ಟು ಪ್ರಯತ್ನ ಮಾಡ್ತಾನೆ ಇದ್ದೀವಿ ಬಿಡಿ. ಈಗಲೂ BDO ನಲ್ಲಿ ಅಲ್ಲಿ ಇಲ್ಲಿ ಸ್ಥಳಾವಕಾಶ ಸಿಕ್ಕದ ನೀವು ಹೇಳ್ದಂಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ. ಅದ್ರ ಜೊತೆಗೆ ಇನ್ನೂ ಒಂದು ಎರಡು ಮೂರು ಕೋರ್ಸ್ಗಳು ತಗೋಬೇಕು ಅಂತ. ಜಾಗ ಇಲ್ಲ, ಈಗ ನೋಡಿದಿರಿ ಅಲ್ಲಿ ಎಲ್ಲ 4-5 ಫ್ಲೋರ್ ಕಟ್ಬಿಟ್ಟಿದೆ. ವಿಜಯನಗರದಲ್ಲೂ 5 ಫ್ಲೋರ್ ಕಟ್ಟೆ ಆಗೋಗಿದೆ. ಬೇರೆ ಎಲ್ಲಿ ಜಾಗ ಇದ್ದಿರೋದ್ರೆ ನಾವು ಫರ್ದರ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗ್ತಾ ಇಲ್ಲ, ಮಾಡೋಕ್ಕೆ ನಮ್ಗೆ ಮನಸ್ಸಿದೆ, ಆಗ್ತಾ ಇಲ್ಲ ಮಾಡೋದಕ್ಕೆ. ನಮಗೆ ಸರ್ಕಾರದ ಮನವಿ ಮಾಡೋದು ಈಗಾಗಲೇ ನಾವು ಕೇಳಿದ್ದೀವಿ. ಇವರು ಕೂಡ ನಮ್ಮ DK ಶಿವಕುಮಾರ್ ಅವ್ರ ಹತ್ರ ಜಾಸ್ತಿ. ಈಗ ಒಂದು ಕಡೆ ಜಮೀನು ಕೆಂಪೇಗೌಡ ಎಂಥದ್ದು ಕೊಮ್ಮಘಟ್ಟದಲ್ಲಿ ಒಂದು 4 ಎಕರೆ ಜಮೀನು 13 ಕುಂಟೆ ಇದೆ. ಅದನ್ನು ನಾವು ಕೇಳಿದ್ದೀವಿ, ಸಾಹೇಬರು ರೆಕಮೆಂಡ್ ಮಾಡಿದ್ದಾರೆ, ಅದು BDO ನಲ್ಲಿದೆ. ಅದೇನಾದರೂ ನಮಗೆ ಕೊಟ್ಟರೆ ಖಂಡಿತ ನಾವು ಅದು ಎಷ್ಟೇ ಆಗಲಿ ಲೀಸ್ ಮೇಲೆ ಕೊಡೋಕೆ ಕೇಳಿದ್ದೀವಿ, ಅದನ್ನು ನಾವು ತಗೊಳ್ಳೋದಕ್ಕೆ ತಯಾರಾಗಿದ್ದೀವಿ. ಅದು ಕೊಟ್ಟರೆ ಅಲ್ಲಿ ನಾವು ಇನ್ನೊಂದಷ್ಟು ಸಂಸ್ಥೆಗಳನ್ನು ಮಾಡೋದಕ್ಕೆ ಅದನ್ನು ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ಕಮಿಟಿಲೂ ಅಕ್ಸೆಪ್ಟ್ ಆಗಿದೆ ಸರ್ಕಾರದ. ಅದೊಂದು ಇನ್ನೊಂದು ಭಾಳ ಮುಖ್ಯವಾದ ರಿಕ್ವೆಸ್ಟ್ ನಾನು ನೀವು ಮಾಡ್ಕೊಳ್ಳೋದು ಅಂದರೆ, ಹೆಣ್ಮಕ್ಳು ವಿದ್ಯಾರ್ಥಿ ನಿಲಯ ಇಡೀ ಕರ್ನಾಟಕದಲ್ಲಿ 5-5 ಇದೆ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಒಂದು ಮಾಡಿದ್ವಿ, ವಿಜಯನಗರದಲ್ಲಿ ಭಾಳ ಮಾದರಿಯಾದ ವಿದ್ಯಾರ್ಥಿ ನಿಲಯ ಮಾಡಿದ್ವಿ. ಗಂಡು ಹುಡುಗರಿಗೆ ಊಟದ ಅನುದಾನ ಕೊಟ್ಟಿದ್ದಾರೆ ಇಲ್ಲಿ. ಅದಕ್ಕೆ ಸುಮಾರು ಸಾರಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ಈಗಲೂ ಫೈಲ್ ಅಲ್ಲೇ ಸರ್ಕಾರದಲ್ಲಿದೆ. ಹೆಣ್ಮಕ್ಳು 50 ವಿದ್ಯಾರ್ಥಿಗಳು ಇದ್ದಾರೆ. ಸಾರ್ವಜನಿಕ ವಿದ್ಯಾರ್ಥಿ ಸಂಘ ವತಿಯಿಂದ ನಾವು ಸುಮಾರು ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ದೀವಿ. ನಡೆಸಿದ್ರೆ ಏನು ಅಂತ ಅಂದರೆ ನಮಗೆ ಅನುದಾನ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಕೊಟ್ಟಿದ್ದಾರೆ ಅನುದಾನ, ಆದರೆ ಹೊಸದಾಗಿ ರಿಟೈರ್ಡ್ ಆದ ಬಂದವ್ರಿಗೆ ಹೊಸದಾಗಿ ಇದು ಬಂದವ್ರಿಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಆ ಹೊಸದಾಗಿ ನಾವು ಅಪಾಯಿಂಟ್ಮೆಂಟ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ನಾವು ತಗೊಳ್ದೇ ಸುಮ್ಮನಿರೋಕ್ಕಾಗಲ್ಲ. ಯಾಕೆ ಅಂದರೆ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ. ನಮ್ಮ ಸಂಸ್ಥೆ ನಾವು ಮಾಡ್ತಾ ಇರೋದೇ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ. ಅದಕ್ಕೆ ಹೊಸದಾಗಿ ತಗೊಳ್ಳೋರಿಗೆ ಸರ್ಕಾರ ಅನುದಾನವನ್ನು ಕೊಡಬೇಕು, ಅಥವಾ ತಾವೇ ರಿಟೈರ್ಡ್ ಆದಮೇಲೆ ಆ ಜಾಗಕ್ಕೆ ಬದಲಿ ವ್ಯವಸ್ಥೆಯನ್ನು ಸರ್ಕಾರದವ್ರು ಮಾಡಬೇಕು ಅಂತ ನಮ್ಮ ಕೋರಿಕೆ. ಇನ್ನು BE ಮಾಡಬೇಕು ಅನ್ನೋದು ಅಥವಾ MEd ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದ್ದರೂ ಕೂಡ ಜಾಗದ ಇಲ್ಲದೆ ಕೊರತೆ ಇರೋದ್ರಿಂದ ಆಗ್ತಾ ಇಲ್ಲ. ಸರ್ಕಾರದಿಂದ ಜಾಗವನ್ನೇನು ಮಂಜೂರು ಮಾಡಿಕೊಟ್ರೆ ನಾವು ಅದ್ರ ಬಗ್ಗೆ ತೀವ್ರವಾದ ಕ್ರಮವನ್ನು ತಗೊಂತೀವಿ. ಅದೇ ರೀತಿ ಮಾಡೋಕ್ಕೆ ನಮ್ಮ ತನುಮನ ಧನವನ್ನು ದಾರಿ ಎರಿತೀವಿ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. BEd ಇರೋಂಥದ್ದು ಇಂಗ್ಲೀಷ್ ಸಿಸ್ಟಮ್ ಬೇರೆ. ಇವತ್ತು ಸಾಕಷ್ಟು ಬದಲಾಗ್ಬಿಟ್ಟಿದೆ. ಈಗ ಹೈಸ್ಕೂಲ್ ಟೀಚರ್ಸ್ ಆಗಬೇಕಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ BEd ಮುಗಿಸ್ಕೊಂಡೇ ಬರಬೇಕು. ಈಗ ಅವ್ರು MA ಮಾಡಿದರೂ ಕೂಡ MEd ಹೋಗೋಂಗಿಲ್ಲ, BEd ಆದಮೇಲೆ ಅವ್ರು MEd ಹೋಗೋದು. ಹಾಗೆ ಸಮಗ್ರವಾಗಿ ಸಾಕಷ್ಟು ಬದಲಾವಣೆ ಆಗ್ತಿದೆ. ಅದರಲ್ಲೂ ವಿಶೇಷವಾಗಿ ಏನಾಗ್ತದೆ, ಹೆಣ್ಮಕ್ಳಿಗೂ ನೀವು ನೋಡೋದಲ್ಲ ಅಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ. ಸೊ ಟೀಚರ್ಸು ಅಲ್ಲೂ ಕೂಡ ಹೆಣ್ಮಕ್ಳಿಗೆ ಸರ್ಕಾರ ಕೂಡ ಸಾಕಷ್ಟು 33% 50%ಗೆ ತೆಗೆದುಕೊಂಡು ಹೋಗಿ ಬಿಟ್ಟಿರೋದ್ರಿಂದ ಹೆಣ್ಮಕ್ಳು BEd ಮಾಡಿದ್ರೆ ಒಂದು ಜಾಬ್ ಸಿಗುತ್ತೆ ಅನ್ನೋಂಥದ್ದು ಅವರ ಒಂದು ಕಲ್ಪನೆ. ಅದು ಸರ್ಕಾರದ ಮಟ್ಟದಲ್ಲಿ ಆಗೋಂಥದ್ದು ಬಿಡೋದು, ತಗೊಳ್ಳೋವಂಥದ್ದು ಬಿಡೋದು ಅವರವರ ವೈಯಕ್ತಿಕ ವಿಚಾರ. ಸರ್ಕಾರಗಳು ಮಾಡೋವಂಥದ್ದು ತಮಗೂ ಕೂಡ ಗೊತ್ತಿರ್ತದೆ. ನಮ್ಮಲ್ಲಿ BEd ಪರಿಪೂರ್ಣವಾಗಿ ಮಾಡಿ ಅವರನ್ನು ಪರಿಪೂರ್ಣ ಒಬ್ಬ ಶಿಕ್ಷಕನನ್ನಾಗಿ ಶಿಕ್ಷಕಿಯನ್ನಾಗಿ ಮಾಡ್ತಕ್ಕಂಥ ಗುರುತರವಾದಂಥ ಜವಾಬ್ದಾರಿ ನಮ್ಮಲ್ಲಿರ್ತಕ್ಕಂಥ ಪ್ರಾಂಶುಪಾಲ ನಾದಿಯಾಗಿ ಎಲ್ಲ ಟೀಚರ್ಸು ಬಹಳ ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಹಿಂಗಿದೆ ಇಲ್ಲಿ ಪಕ್ಕದಲ್ಲಿ ಬೋರ್ಡ್ ಇದೆ, ನಮ್ದು ಏನು ರಿಸಲ್ಟ್ ಬರ್ತಾ ಇದೆ, ಏನು ಸ್ಟ್ರೆಂತ್ ಇದೆ, 18 ಇದೆ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ. ಸಂದರ್ಭ ಇದೆ BEd ಮಾಡೋ ತಕ್ಷಣ ಜಾಬ್ ಸಿಗ್ತದೆ ಅದೆಲ್ಲ ನಾವು ಹೇಳೋಕ್ಕಾಗಲ್ಲ. ಅದು ಅವರವರ ಬದುಕಿನ ಮೇಲೆ ಅವ್ರು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ, ಯಾವ ರೀತಿ ಮಾಡ್ಕೊಳ್ತಾರೆ ಅನ್ನೋದು ಡಿಪೆಂಡ್ ಆಗ್ತದೆ. ನಮ್ಮ ಬೋರ್ಡು ನಿಮ್ಗೆ ಚಿತ್ರ ತೋರಿಸ್ತದೆ. ನೇಮಕಾತಿಗಳಲ್ಲಿ BEd ಜೊತೆ MEd ಕೂಡ ಪರಿಗಣಿಸ್ತಾರೆ ಕಡ್ಡಾಯ. ಹೌದು, ಅವರು BEd ಆಗಲ್ಲ, ಅವ್ರು MEd ಹೋಗ್ಬೋದು. MEd ಸ್ವಲ್ಪ ಗಮನ ಕೊಡೋದು ಒಳ್ಳೆ ಅಂದ್ರೆ ಹೊಸದಾಗಿ ತಗೋಬೇಕು ಅಂತ ನೀವು ಫರ್ದರ್ ಫ್ಯೂಚರ್ ಹೇಳಿದಲ್ಲ, ನಮ್ಮಲ್ಲಿ ಜಾಗ ಇಲ್ಲ, ಅದಕ್ಕೆ ಒಂದಷ್ಟು ನಾವು ಹೇಳಿದ್ರೆ ಮಾಡ್ಬೇಕು. ಈಗ ಅಲ್ಲೆಲ್ಲೋ ಕೊಮ್ಘಟ್ಟದಲ್ಲಿ ಒಂದು 14 ಗುಂಟೆ ಜಾಗಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ಮನವಿ ಕೊಟ್ಟಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈಗಾಗಲೇ ಅದು ಕಮಿಷನರ್ ಜಯರಾಮ್ ಅವ್ರ ಹತ್ರ ಫೈಲು ಪುಟಪ್ ಆಗಿ ರೆಡಿ ಇದೆ. ಹಿಂದೆ ನಮಗೆ ಕುಮಾರಸ್ವಾಮಿ ಲೇಔಟಲ್ಲಿ ಒಂದು 10 ಗುಂಟೆ ಜಾಗ, ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ 2015 ಒಂದು ಜಾಗ ಮಂಜೂರಾಗಿತ್ತು. ಸೊ ಅದಕ್ಕೆ ಬೇರೆ ಏನೋ ಆಗಿ ಅದು ತಡೆ ಆಗಿ ಸ್ಟೇ ಆಯಿತು. ಅದಕ್ಕೆ ಬದಲಿ ನಿವೇಶನವನ್ನು ಕೊಡಬೇಕು ಅಂತೇಳಿ
ನಾವು ಈಗ ಒಂದೂವರೆ ತಿಂಗಳ ಎರಡು ತಿಂಗಳಿಂದ ಒಂದು ಅರ್ಜಿ ಕೊಟ್ಟಿದ್ದೀವಿ. ಆ ಅರ್ಜಿ ಆಧಾರದ ಮೇಲೆ ಪುಟಪ್ ಆಗಿ ಅದು ಬಿ ಡಿ ಎನ್ನಲ್ಲಿ ಮೀಟಿಂಗ್ ಕೂಡ ಆಗಿ ಅಪ್ರೂವಲ್ ಅಂತ ಬಂದಿದೆ. ಅದರಲ್ಲೆಲ್ಲ ಬೇಕಾದಷ್ಟು ರೂಲ್ಸು ರೆಗ್ಯುಲೇಷನ್ಸ್ ನಿಮ್ಗೆ ಗೊತ್ತಿದೆ, ನಾವೇನು ಹೇಳೋಂಗಿಲ್ಲ. ಅದನ್ನಿಟ್ಟು ಅವ್ರು ಮೀಟಿಂಗ್ ಮಾಡಿ ಮಿನಿಸ್ಟರ್ ಹತ್ರ ಚೇರ್ಮನ್ ಹತ್ರ ಎಲ್ಲ ಹೋಗಿ ಫೈನಲ್ಗೆ ಡಿ ಸಿ ಎಮ್ ಸಾಹೇಬ್ ಹತ್ರ ಬರ್ತದೆ. ಡಿ ಸಿ ಎಮ್ ಸಾಹೇಬ್ರೆ ಅಡ್ವಾನ್ಸ್ಮೆಂಟ್ ಇರೋದ್ರಿಂದ ಸೊ ಮಂಜೂರು ಮಾಡ್ಕೊಳ್ತೀವಿ ಅಂತಕ್ಕಂಥ ನೂರಕ್ಕೆ ನೂರು ನಮಗೆ ಭರವಸೆ ಇದೆ. ಅದಾಯಿತು ಅಂತಂದರೆ ಬೇರೆ ಏನಾದರೂ ಹೆಜ್ಜೆ ಇಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.